ಏನಾಯ್ತು? ಅದ್ಗೆ ಅವ್ಳು ಸಿಕ್ಬಿಟ್ಲು, ಸಿಕ್ಕೇ ಬಿಟ್ಲು. ಯಾರು? ಅದೇ ಅದ್ಗೆ, ನಮ್ ಹೋಟ್ಲ ನೀ ಜಗಳಾಡ್ಕೊಂಡು ಹೋಗಿದ್ನಲ್ಲ ಆ ಹುಡುಗಿ. ಓ, ಆ ಕಿರಿ ಕ್ವೀನ. ಅವ್ ಯಾರೋ ನಮ್ಗ ಆಗ್ದಿರೋಳು ಸಿಕ್ಕಿದ್ರೆ ನಿನಗೇನಕ್ಕೋ ಇಷ್ಟೊಂದು ಖುಷಿ? ನೀವೇ ಗೆಸ್ ಮಾಡಿ. ಮೋಸ್ಟ್ಲಿ ಅವಳಿನ ರೌಡಿ ಲುಕ್ ನೋಡೋಳು ಹೋದ್ಲಾ? ಏ ಅಲ್ಲ, ಕಾಲಕ್ಕೆ ಬಿದ್ದು ಬೇಡ್ಕೊಳ್ಳೇನು. ಏ ಅದಲ್ಲ, ಅದ್ಗೆ ಡಬಲ್ ದುಡ್ಡು ಕೊಟ್ಟು ಹೋದ್ಲಾ? ಪಬ್ಲಿಕ್ ಅಲ್ಲಿ ಕಿವಿ ಹಿಡಿದು ಕ್ಷಮೆ ಕೇಳಿದ್ಲ? ಅಯ್ಯೋ, ನಾನು ಅವಳನ್ನ ನೇರವಾಗಿ ಮಾತು ಆಡ್ಸಿಲ್ಲ ಅದ್ಗೆ. ಯಾಕೆ ನಿಂಗೆ ಭಯ ಆಗೋಯ್ತಾ? ಇಲ್ಲ, ಲವ್ ಆಗೋಯ್ತದ್ಗೆ. ರೀ, ಪಾಪ ನಂಬರು ಏನೋ ಐ ಎ ಎಸ್. ನಾನು ಗೌರ್ಮೆಂಟ್ ಕೆಲಸವನ್ನಲ್ಲ, ದೊಡ್ಡ ಕಂಪ್ನಿನೂ ಅಲ್ಲ, ಸಾಧಾರಣ ಪ್ರೈವೇಟ್ ಕಂಪ್ನಿನಲ್ಲಿ ಅಕೌಂಟೆಂಟ್ ಕೆಲಸ ಮಾಡ್ತಿದ್ದೀನಿ. ಇದು ನೋಡು, ಎಲ್ಲ ಕಟ್ಟಾಗಿ ಕೈಗೆ 43,000 ಬರುತ್ತೆ. ಅದ್ರಲ್ಲಿ ಮನೆ ಬಾಡಿಗೆ 14,000, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಹಾಲಿನ ಬಿಲ್ಲು, ಪೇಪರು, ಗ್ಯಾಸ್ ಅನ್ಕೊಂಡು ಅದಕ್ಕೊಂದು 4,000. ಇದ್ರ ಮಧ್ಯೆ ಮನೆ ಖರ್ಚು, ತರಕಾರಿ, ದಿನಸಿ ಅಂತ ಅನ್ಕೊಂಡು ಸಪ್ರೇಟಾಗಿ 12,000 ಎತ್ತಿಡಬೇಕು. ಇದ್ರ ಮಧ್ಯೆ ಹಬ್ಬ ಹರಿದಿನ, ಬಟ್ಟೆ ಬರೆ, ನನ್ನ ಪೆಟ್ರೋಲ್ ಖರ್ಚು, ಆಸ್ಪತ್ರೆ ಖರ್ಚು ಅನ್ಕೊಂಡು ಅದಕ್ಕೊಂದು 5,000 ಅಂತ ಬೇಕೇ ಬೇಕು. ಇನ್ನು ಅವಳು ಮದುವೆ ಖರ್ಚಿಗೆ ಅಂತೇಳಿ 8,000 ರೂಪಾಯಿ ಹೊರಗಡೆ ಚೀಟಿ ಕಟ್ತಾ ಇದ್ದೀನಿ. ಇದರಿಂದ ಆಚೆಗೆ ನಾನು 1 ರೂಪಾಯಿ ಇಲ್ಲ ಶಾಲಿನಿ. ನಮ್ಮ ಹಣೆ ಬರ ಕೆಟ್ಟಾಗಿ ಮನೇಲಿ ಯಾರಿಗೋ ಹುಷಾರು ತಪ್ಪು ಅಂತ ಹೇಳಿದ್ರೆ ಅದಕ್ಕೂ ನಾನು ಹೊರಗಡೆಯಿಂದ ದುಡ್ಡು ತರಬೇಕು. ಇನ್ನು ಇಂಥದ್ರಲ್ಲಿ ಇವ್ರಿಗೆ ಐ ಎಸ್ ಕೋಚಿಂಗಿಗೆ ನಾನು ದುಡ್ಡು ಎಲ್ಲಿಂದ ತರಲಿ ಶಾಲಿನಿ? ಭವ, ನೀವು ಮತ್ತೆ ಕಷ್ಟಪಡಬೇಡಿ. ನನ್ನ ಮದುವೆ ಖರ್ಚಿಗೆ ಅಂತ ದುಡ್ಡಿಟ್ಟಿದ್ದೀರಲ್ಲ, ಅದರಲ್ಲೇ 1,00,000 ಕೊಟ್ಟರೆ ಸಾಕು. ಮಿಕ್ಕಿದ ಖರ್ಚಿಗೆಲ್ಲ ನಾನು ಮುಂಚಿನ ಥರನೇ ಪಾರ್ಟ್ ಟೈಮ್ ಜಾಬ್ ಮಾಡಿ ಅದರಲ್ಲೇ ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಬಾವಾ. ಇನ್ಸ್ಟಾಲ್ಮೆಂಟ್ನಲ್ಲಿ ಕಟ್ಕೋತೀನಿ. ವರು, ನೀನು ಕೆಲಸ ಮಾಡಿಕೊಂಡು ಓದೋದಕ್ಕೆ ಇದು ಪಿ ಯು ಸಿ ಅಲ್ಲ, ಐ ಎ ಎಸ್. ದಿನದಲ್ಲಿ 24 ಗಂಟೆ ಓದಿದ್ರು ಐ ಎ ಎಸ್ ಪಾಸ್ ಮಾಡೋದು ಕಷ್ಟ, ಅದಕ್ಕೆಲ್ಲ ತುಂಬ ಶ್ರಮ ಬೇಕಮ್ಮ. ನೀನು ಬೇರೆ ದುಡ್ಕೊಂಡು ಓದ್ತೀನಿ ಅಂತ ಹೇಳ್ತಾ ಇದೀಯಾ? ಕೂಡ್ಸಿದ್ದು ದುಡ್ದಿದ್ದು ಎಲ್ಲನೂ ತಗೊಂಡು ಹೋಗಿ ಕೋಚಿಂಗ್ ಸೆಂಟರ್ ಅವ್ರ ಬೈಕ್ ಸುರಿದು ಕೈ ಮುಗ್ದು ತೆಪ್ಪಿರ್ಬೇಕಷ್ಟೇ. ಕಥೆಗಳ ಹೇಳುವುದು